ಇಲ್ಲಿರೋಂಥ ಎಕ್ಸ್ಪೆರಿಮೆಂಟಲ್ ಸೆಟಪ್ಪು ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಅಂತ. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಮಾಡೋಕ್ಕೆ ಮುಂಚೆ ನಮಗೆ ರೆಸಿಸ್ಟೆನ್ಸ್ ಏನು ಅಂತ ಗೊತ್ತಿರಬೇಕು. ಇಲ್ಲೊಂದು ವೈಯರ್ ಇದೆ ನೋಡಿ, ಯು ಕ್ಯಾನ್ ಸಿ ದಟ್ ದೇರ್ ಇಸ್ ಅ ಮೆಟಲ್ ವೈಯರ್ ಹಿಯರ್. ಫಸ್ಟ್ ನಾವು ಈ ಮೆಟಲ್ ವೈಯರ್ನ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ರೆಸಿಸ್ಟೆನ್ಸ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ತೀವಿ. ಓಮ್ಸ್ ಲಾ ಅಂದ್ರೇನು? ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್, ಅಂದರೆ ವೋಲ್ಟೇಜ್ ಜಾಸ್ತಿ ಆಗ್ತಾ ಇದ್ದಂಗೆ ಕರೆಂಟ್ ಜಾಸ್ತಿ ಆಗುತ್ತೆ. ಅದನ್ನು ಫಸ್ಟು ವೆರಿಫೈ ಮಾಡ್ತೀವಿ. ಅದಕ್ಕೆ ನಮಗೆ ಬೇಕಾಗಿರೋದು ವೋಲ್ಟೇಜ್, ವೋಲ್ಟ್ ಮೀಟರ್. ಇಲ್ಲಿ ವಿ ಅಂತ ಇದೆ, ಸೊ ಇದು ವೋಲ್ಟ್ ಮೀಟರ್. ಇಲ್ಲಿ ಎ ಅಂತ ಇದೆ, ಇದು ಆಮ್ ಮೀಟರ್ ಆಗುತ್ತೆ. ಎರಡನ್ನೂ ನಾವು ಡಿ ಸಿಗೆ ಇಟ್ಕೋತೀವಿ. ಇದಕ್ಕೆ ಬೇಕಾಗಿರೋದು ಒಂದು ಬ್ಯಾಟ್ರಿ, ಅದನ್ನು ನಾವು 2 volts ಇಟ್ಕೋತೀವಿ, ಒಂದು ರಿಯರ್ ಸ್ಟಾರ್ಟ್, ಆಮೇಲೆ ಇಲ್ಲೊಂದು ಕೀ. ಕನೆಕ್ಷನ್ಸ್ ಹೇಳ್ಬಿಡ್ತೀನಿ. ಪಾಸಿಟಿವ್ ಆಫ್ ದ ಬ್ಯಾಟ್ರಿ ಇಂದ ಆಮ್ ಮೀಟರ್ ಪಾಸಿಟಿವ್ಗೊಂದು ಕನೆಕ್ಷನ್, ಆಮ್ ಮೀಟರ್ ನೆಗೆಟಿವಿಂದ ವೋಲ್ಟ್ ಮೀಟರ್ ಪಾಸಿಟಿವ್ಗೊಂದು ಕನೆಕ್ಷನ್, ವೋಲ್ಟ್ ಮೀಟರ್ ನೆಗೆಟಿವಿಂದ ರಿಯೋ ಸ್ಟಾಟ್ಗೊಂದು ಕನೆಕ್ಷನ್, ರಿಯೋ ಸ್ಟಾಟ್ ಇಂದ ಕೀ, ಕೀಯಿಂದ ನೆಗೆಟಿವ್ ಆಫ್ ದ ಬ್ಯಾಟ್ರಿ. ವೋಲ್ಟ್ ಮೀಟರ್ ಅಕ್ರಾಸ್ ದ ವೋಲ್ಟ್ ಮೀಟರ್ ಅಂದರೆ ಪ್ಯಾರಲಲ್ ಆಗಿ ನಾವು ರೆಸಿಸ್ಟೆನ್ಸ್ ವೈರ್ನ ಕನೆಕ್ಟ್ ಮಾಡ್ತೀವಿ. ಯಾವ ವೈರ ರೆಸಿಸ್ಟೆನ್ಸ್ ನಮಗೆ ತಿಳ್ಕೋಬೇಕಾಗಿದೆಯೋ ಅದನ್ನು ನಾವು ವೋಲ್ಟ್ ಮೀಟರ್ ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ. ಓಕೆ, ಸೊ ನಾವು ಇವಾಗ ನೋಡಿ, ಇದು ವೋಲ್ಟ್ ಮೀಟರ್, ಇದು ಆ್ಯಮ್ ಮೀಟರ್. ಅವ್ರಿಗೆ ಸ್ವಲ್ಪ ರೀಡಿಂಗ್ಸ್ ತೋರಿಸ್ತಾ ಇದೆ. ಇವಾಗ ನಾನು ವೋಲ್ಟೇಜ್ ಜಾಸ್ತಿ ಮಾಡ್ತಾ ಹೋಗ್ತೀನಿ, ಕರೆಂಟ್ ನೋಡಿ. ಸೊ ವೋಲ್ಟೇಜ್ ಜಾಸ್ತಿ ಆಗ್ತಾ ಇದ್ದಂಗೂ ಕರೆಂಟ್ ಜಾಸ್ತಿ ಆಗ್ತಾ ಇದೆ. ಸೊ ಇದೇ ಓಮ್ಸ್ ಲಾ, ದ ಕರೆಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್. ಓಕೆ, ಸೊ ಇವಾಗ ನಾವೇನು ಮಾಡ್ತೀವಿ? ಫಸ್ಟ್ ಪಾಯಿಂಟ್ ಟೂಗೆ ಸೆಟ್ ಮಾಡ್ತೀವಿ. ಪಾಯಿಂಟ್ 3, ಪಾಯಿಂಟ್ 4, ಪಾಯಿಂಟ್ 5, ಪಾಯಿಂಟ್ 6, ಪಾಯಿಂಟ್ 7, ಆ ಥರ 5 ರೀಡಿಂಗ್ಗೆ ಇಲ್ಲಿ ಎಷ್ಟು ಕರೆಂಟ್ ಇರುತ್ತೆ ಅದನ್ನು ನಾವು ನೋಟ್ ಡೌನ್ ಮಾಡ್ಕೋತೀವಿ. ಅದಾದಮೇಲೆ ಒಂದು ಗ್ರಾಫ್ ಪ್ಲಾಟ್ ಮಾಡ್ತೀವಿ. ಆ ಗ್ರಾಫಲ್ಲಿ ವೋಲ್ಟೇಜ್ ಎಕ್ಸ್ ಆಕ್ಸಿಸಲ್ಲಿರುತ್ತೆ, ಕರೆಂಟ್ ವೈ ಆಕ್ಸಿಸಲ್ಲಿರುತ್ತೆ. ಇವಾಗ ರೀಡಿಂಗ್ಸ್ ಹೆಂಗೆ ತೊಗೊಳೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ವೋಲ್ಟ್ ಮೀಟರಲ್ಲಿ 0.2 volts ಸೆಟ್ ಮಾಡ್ತೀನಿ ನೋಡಿ. ಪಾಯಿಂಟ್ 2, ಹೆಚ್ಚು ಕಡಿಮೆ ಪಾಯಿಂಟ್ 2 ಬಂತು. ಅದು ಕರೆಕ್ಟಾಗಿ ಪಾಯಿಂಟ್ 2 ನಿಲ್ಲಲ್ಲ. ಹಾಂ, ಓಕೆ, ಯಾಕೆಂದರೆ ಇದರಲ್ಲಿ ಡೈರೆಕ್ಟ್ ಕರೆಂಟ್ ಅಷ್ಟು ಕರೆಕ್ಟಾಗಿ ಬರ್ತಿರಲ್ಲ. ಸೊ ವೋಲ್ಟ್ ಮೀಟ್ರಲ್ಲಿ ಕರೆಂಟ್, ವೋಲ್ಟ್ ಮೀಟ್ರಲ್ಲಿ ವೋಲ್ಟೇಜ್ ಫಿಕ್ಸ್ ಆಗಿದೆ ಪಾಯಿಂಟ್ 2ಗೆ. ಕರೆಂಟ್ ಇಲ್ಲಿ 0.042 ತೋರಿಸ್ತಾ ಇದೆ. ಸೊ ಇದು ಒಂದು ರೀಡಿಂಗ್ ಆಯಿತು. ನೆಕ್ಸ್ಟ್ ಪಾಯಿಂಟ್ 3, ಪಾಯಿಂಟ್ 0.064, 0.065, ಈ ಥರ ಸಪೋಸ್ ಬೇರೆ ಆದರೆ ನೀವೇನು ಮಾಡಬೇಕು, ಲೋವರ್ ವ್ಯಾಲ್ಯೂ ತೊಗೊಳ್ಳಿ. ಸೊ ನೀವು ಒಂದು ರೀಡಿಂಗಿಗೆ ಲೋವರ್ ವ್ಯಾಲ್ಯೂ ತೊಗೊಂಡ್ರೆ ಇನ್ನು ಎಲ್ಲ ರೀಡಿಂಗು ಈ ಥರ ಇದೇ ಥರ ಲೋವರ್ ವ್ಯಾಲ್ಯೂ ತೊಗೋಬೇಕು. ಸಪೋಸ್ ನೀವು ಹೈಯೆಸ್ಟ್ ವ್ಯಾಲ್ಯೂ ತೊಗೋತೀರ ಅಂದ್ಕೊಳ್ಳಿ, ಎಲ್ಲ ರೀಡಿಂಗು ಹೈಯೆಸ್ಟ್ ವ್ಯಾಲ್ಯೂ ತೊಗೋಬೇಕು. ಇದೇ ಥರ 5 ರೀಡಿಂಗ್ ಮಾಡ್ಕೊಳ್ಳಿ. ಆ 5 ರೀಡಿಂಗ್ನ ಗ್ರಾಫಲ್ಲಿ ಪ್ಲಾಟ್ ಮಾಡಿ, ನಿಮಗೆ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ, ಅದರ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಿ, ಅದರ ರೆಸಿಪ್ರೋಕಲ್ ತೊಗೊಂಡ್ರೆ ನಿಮಗೆ ಇದರ ರೆಸಿಸ್ಟೆನ್ಸ್ ಸಿಗುತ್ತೆ. ಇದರ ಲೆಂತ್ ಇಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ, 0.5 meters ಅಂತ ಕೊಟ್ಟಿದ್ದಾರೆ. ಸೊ ಬಂದಿರೋ ರೆಸಿಸ್ಟೆನ್ಸಿಂದ ಈ ಲೆಂತಿನ ಡಿವೈಡ್ ಮಾಡಿ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಸಿಗುತ್ತೆ.